ಧಾರವಾಡ ತಾಲೂಕಿನ ನಿಡಗಲ್ ಹೋಬಳಿಯ ಸೀಕೆಪುರ ಗ್ರಾಮ ಪಂಚಾಯತಿಯ ಹರಿಹರಪುರ ಗ್ರಾಮದಲ್ಲಿ 15ನೇ ಹಣಕಾಸಿನ ಯೋಜನೆಯಲ್ಲಿ ಅಂಬೇಡ್ಕರ್ ಪ್ರತಿಮೆ ಕೆಲಸ ಪ್ರಾರಂಭಿಸಲು 1,00,000 ರೂಪಾಯಿ ಚೆಕ್ ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಟಿಎನ್ ಕೋಟೆ ಪ್ರಭಾಕರ್ ಅವರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಜ್ಯೋತಿ ಬೆಳಗಿಸಿದರು. ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ರತ್ನಮ್ಮ ಕೊಂಡಪ್ಪ ಕೊತ್ತೂರು ಇವರು ಮಾತನಾಡಿ, ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಹರಿಹರಪುರ ಗ್ರಾಮಕ್ಕೆ ಅಂಬೇಡ್ಕರ್ ಪ್ರತಿಮೆಗೆ ಕೆಲಸ ಪ್ರಾರಂಭಿಸಲು ಚೆಕ್ ವಿತರಣೆ ಮಾಡಲು ಬಂದಿದ್ದೇವೆ, ಹಾಗೂ ನನ್ನ ವೈಯಕ್ತಿಕವಾಗಿ ಇನ್ನು ಹೆಚ್ಚಿನದಾಗಿ 10 ಚೀಲ ಸಿಮೆಂಟ್ ಕೊಡುತ್ತೇನೆ ಎಂದು ತಿಳಿಸಿದರು. ಟಿಎನ್ ಕೋಟೆ ಪ್ರಭಾಕರ್, ಕೆಪಿಸಿಸಿ ಸದಸ್ಯ ಹಾಗೂ ಗ್ರಾಮ ಪಂಚಾಯತಿಯ ಸದಸ್ಯ ಮಾತನಾಡುತ್ತಾ, ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ 8 ವರ್ಷ ಆಗಿದೆ. ಇವತ್ತು ನನಗೆ ತುಂಬಾ ಸಂತೋಷವಾಗಿದೆ. 15ನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ಎಸ್ಸಿ ಮೀಸಲಾತಿಯಲ್ಲಿ ಬರುವ ಹಣ ಅವರಿಗೆ ತಲುಪಿಸಬೇಕು ಎಂದು ನಮ್ಮ ಪಂಚಾಯತಿಯ ಸದಸ್ಯರು ಎಲ್ಲರೂ ಸೇರಿ ತೀರ್ಮಾನಿಸಿದ್ದೇವೆ ಎಂದರು. ಇನ್ನು ಹಣಕಾಸಿನ ತೊಂದರೆ ಆದರೆ ನನ್ನ ವೈಯಕ್ತಿಕವಾಗಿ ಗ್ರನೇಟ್ ಹಾಕುವುದಕ್ಕೆ ಸಹಾಯ ಮಾಡುತ್ತೇನೆ, ಹಾಗೂ ಸೀಕೆಪುರ, ಕೊತ್ತೂರು, ಟಿಎನ್ ಕೋಟೆ ಈ 3 ಗ್ರಾಮಗಳಿಗೆ ಹಂತ ಹಂತವಾಗಿ ಅಂಬೇಡ್ಕರ್ ವಿಗ್ರಹಗಳನ್ನು ನಮ್ಮ ಗ್ರಾಮ ಪಂಚಾಯತಿಯಿಂದ 3 ವರ್ಷದೊಳಗೆ ನಿರ್ಮಾಣ ಮಾಡುವಂತೆ ಸಹಾಯ ಮಾಡುತ್ತೇವೆ, ಮತ್ತು ನಾವೆಲ್ಲರೂ ಅಂಬೇಡ್ಕರ್ ಸಿದ್ಧಾಂತದಂತೆ 100 ದಿನ ಇಲಿಯಾಗಿ ಬದುಕುವುದಕ್ಕಿಂತ 1 ದಿನ ಸಿಂಹ ಗರ್ಜನೆಯಾಗಿ ಬಾಳಬೇಕು ಮತ್ತು ಅಂಬೇಡ್ಕರ್ ತತ್ವವನ್ನು ಪಾಲಿಸಬೇಕು, ಸ್ವಾಭಿಮಾನಿಯಾಗಬೇಕು, ಅವರನ್ನು ದೇವರಂತೆ ಭಾವಿಸಬೇಕು ಎಂದು ತಿಳಿಸಿದರು. ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ 8ನೇ ವರ್ಷ ಅನ್ಕೊಳ್ತೀನಿ. ಇವತ್ತು ನನಗೆ ತುಂಬಾ ಸಂತೋಷ ಆಗ್ತದೆ, ಅದು ನಮ್ಮ ಸುದರ್ಶನ್ ಅವರಿಂದ. ಯಾಕೆ ಅಂದ್ರೆ ಮೊದ್ಲೆಲ್ಲರಿಗೂ ಹೇಳ್ತಾ ಇದ್ದೀವಿ ಪಿಡಿಒಗಳಿಗೆ, ಸರ್ 15% ಎಸ್ಸಿ ಮೀಸಲಾತಿ ಏನಿದೆಯೋ ಅದು ಸಂಪೂರ್ಣವಾಗಿ ಅವ್ರು ಕೊಡ್ಬೇಕು ಅಂತಿದ್ವಿ. ಹೂ ಅಂತಿದ್ರು ಅವರೇನೋ ಮಾಡ್ತಾರೆ. ನಮ್ಮ ದೃಷ್ಟ ಅಂತಾನೆ ಭಾವಿಸ್ತೀವಿ. ಸಕಾಲಕ್ಕೆ ನೀವು ಅವತ್ತು ಬಂದ್ರಿ, ಅವರಿಂದ ಹೊಸದಾಗಿ ಚಾರ್ಜ್ ತಗೊಂಡಿದ್ರು. ಸರ್ ಸರ್ ಮೀಟಿಂಗ್ ಆಗೋರ್ಗೆ ಅವ್ರು ಬರೋದು ಬೇಡಂದ್ರೆ ಇಲ್ಲ ಇಲ್ಲ ನಮ್ಮವ್ರಪ್ಪ ಬರಲಿ ಅಂತ ಪಾಪ ಅವರು ಸುಮ್ಮನೆ ಆದ್ರು. ನೀವೆಲ್ಲ ಬಂದು ಒಂದು ಅಪ್ಲಿಕೇಶನ್ ಕೊಟ್ಟರೆ ಅವಾಗ ಅವ್ರಿಗೆ ಹೇಳಿದ್ರು, ಇಲ್ಲ ಸರ್ ಇದು ನಾವು ದಯವಿಟ್ಟು ನಮ್ಮ ಒಂದು ಅಂಬೇಡ್ಕರ್ ಅವ್ರು ಬರ್ತಿರೋ ಕಾನ್ಸ್ಟಿಟ್ಯೂಷನ್ನಲ್ಲಿರೋದು ಅವ್ರಿಗಾಗಿ ಕೊಡ್ತಾ ಇರೋಂಥ ಒಂದು ಹಕ್ಕು, ಅದನ್ನು ನಾವು ಕೊಡಲೇಬೇಕು ಅಂದಾಗ ಆಯಿತು ಸರ್ ನೀವೆಲ್ಲರೂ ಪಂಚಾಯತಿ ಸದಸ್ಯರು ಒಪ್ಕೊಂಡಾಗ ಆಯ್ತು ಹಂಗೆ ಮಾಡೋಣಂದ್ರು. ಈಗ ಸಂಪೂರ್ಣವಾಗಿ 50% ಮೊನ್ನೆ ಬಂದಿರುವಂಥ ಹಣಕಾಸಿನಲ್ಲಿ ಎಸ್ ಸಿ ಎಸ್ ಟಿಗೆ ಏನು ಮೀಸಲಾತಿ ಇದೆಯೋ ಸಂಪೂರ್ಣ ಹಣವನ್ನು ನಮ್ಮ ಹರಿಹರಪುರ ಗ್ರಾಮಕ್ಕೆ ಕೊಡೋದಕ್ಕೆ ಅವ್ರ ಮುಖಾಂತರ ಇಲ್ಲಿ ಬಂದಿದ್ದೀವಿ. ಚೆಕ್ಕು ಕೂಡ ತಂದಿದ್ದಾರೆ, ಅದನ್ನು ದಯವಿಟ್ಟು ನೀವು ಸದ್ವಿನಿಯೋಗ ಮಾಡ್ಕೋಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗೇ ಇನ್ನೂ ಏನಾದರೂ ಹಣಕಾಸಿನ ಅಭಾವ ಇದ್ದರೆ ಈತಾನೆ ನಮ್ಮ ಈರಣ್ಣವರು ಮೂರ್ತಿ ಅವ್ರಿಗೆಲ್ಲ ಹೇಳಿದೆ, ಗ್ರಾನೇಟ್ ಹಾಕೋದಕ್ಕೆ ನನ್ನ ವ್ಯಕ್ತಿಗತವಾಗಿ ಅದು ಕೊಡ್ತೀನಿ. ಗ್ರಾನೇಟ್ ಅಂಗಡಿಗೆ ಹೋಗಿ ಅದು ಹೇಳಿದ್ರೆ ಅದು ಎಷ್ಟು ಬಿಲ್ ಆಗುತ್ತೋ ಅದು ನಾನು ಕೊಡ್ತೀನಿ. ಪಂಡಪ್ಪ ನಿಮ್ಮ ಜೊತೆ ಇರ್ತಾರೆ. ಆಮೇಲೆ ಇನ್ನೂ ಒಂದು ಸಂತೋಷದ ವಿಚಾರ, ನಮ್ಮ ಅಧ್ಯಕ್ಷರು 10 ಮೂಟೆ ಸಿಮೆಂಟ್ ಗ್ರಾನೇಟ್ ಹಾಕೋದು 10 ಮೂಟೆ ಇರ್ಬೋದು 15 ಮೂಟೆ ಇರ್ಬೋದು ಅದು ಕೊಡ್ತೀನಿ ಇಟ್ಕೋಬೇಕು ನೀವು. ಆಮೇಲೆ ಈಗಲೇ ಖರ್ಚು ಮಾಡಿದ್ರೆ ಅದು ಮುಂದೆ ನೀವು ದೊಡ್ಡ ಫಂಕ್ಷನ್ ಮಾಡ್ತಾ ಇದ್ದೀರಾ, ಎಲ್ಲ ಗಣ್ಯತೆ ಗಣ್ಯಸ್ ಬೇಕಾಗುತ್ತೆ. ಶೇರ್ ಕೇಸ್ ನಮ್ಮ ನಾಗರಾಜ್ ಅವರು ಮಾಡ್ಕೊಡ್ತಾರೆ, ಅದಕ್ಕೆ ನಾವು ದುಡ್ಡು ಕೊಡಬೇಕಾಗಿಲ್ಲ. ಅವ್ರು ಮಾಡಲೇಬೇಕಾದ್ರೆ ಡಿ ಎಸ್ ಎಸ್ ಮುಖಂಡರಾದಂತ ಹನುಮಂತರಾಯಪ್ಪ ಇರ್ಬೋದು, ಜಯರಾಮ್ ಇರ್ಬೋದು, ಇಲ್ಲ ಅಳ್ಳಪ್ಪ ಇರ್ಬೋದು, ದೊಡ್ಡಣ್ಣ ಇರ್ಬೋದು, ಹಾಗೆ ನಮ್ಮ ಬಿಲ್ ಕಲೆಕ್ಟರ್ ರೂವಾರಿ ಅವನೇ ಬಿಲ್ ಕಲೆಕ್ಟರ್ ನಾಗರಾಜ್, ಇದಕ್ಕೆಲ್ಲ ಅಂದ್ರೆ ತಪ್ಪಾಗಲಾರ್ದು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಅವನೇ ನಿಮ್ಗೆ ಎಲ್ಲರಿಗೂ ಹೇಳಿರೋ ದುಡ್ಡು ಬಂದಿದೆ ಬರ್ರಪ್ಪ ಅಂತ. ಕೊತ್ತೂರು ಇರ್ಬೋದು, ಸಿಕೆಪುರ ಇರ್ಬೋದು, ಹಾಗೆ ಟಿಎನ್ ಕೋಟೆ ಇರ್ಬೋದು ಸರ್, ಅಂತತ್ವಾಗಿ ನೀವೇ ನಿಂತು ಈ 3 ವರ್ಷದಲ್ಲಿ. ಗ್ರಾಮ ಪಂಚಾಯತಿ ಅಧಿಕಾರಿ ಸುದರ್ಶನ್ ಮಾತನಾಡಿ, ಅಂಬೇಡ್ಕರ್ ಅವರ ಸಂವಿಧಾನ ಎಲ್ಲ ಸಮಾಜಕ್ಕೂ ಮೀಸಲಾತಿಯನ್ನು ತಂದುಕೊಟ್ಟಿದೆ. ಅಂಬೇಡ್ಕರ್ ಕೊಟ್ಟಿರುವ ಮೀಸಲಾತಿಯನ್ನು ಬಳಸಿಕೊಂಡು ಸಮಾಜದಲ್ಲಿ ಬದಲಾವಣೆಯಾಗಬೇಕು, ಹಾಗೂ ನಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಬೇಕು ಎಂದು ತಿಳಿಸಿದರು. ಗ್ರಾಮ ಪಂಚಾಯತ್ ಸಭೆ ಮಾಡ್ತಾ ಇದ್ವಿ, ಸಭೆಯಲ್ಲಿ ತಾವು ಹರಿಹರಪುರ ಗ್ರಾಮಸ್ಥರು ಒಂದು ಅಂಬೇಡ್ಕರ್ ಸ್ಟ್ಯಾಚು ನಿರ್ಮಾಣ ಮಾಡೋದ್ರ ಬಗ್ಗೆ ಕೇಳಿಕೊಂಡಾಗ ಎಲ್ಲ ಸದಸ್ಯರು ಒಪ್ಪಿ ನಮ್ಮ ಗ್ರಾಮಕ್ಕೆ 1 ಲಕ್ಷ ರೂಪಾಯಿಯನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂತ. ಸೊ ಆ ತೀರ್ಮಾನ ಮಾಡಿದ ತಕ್ಷಣ ನಾವು ತಡ ಮಾಡಿಲ್ಲ, ಸಭೆ ಆಗಿ ಒಂದು 15 ದಿನ ಅಷ್ಟೇ ಆಗಿರುತ್ತೆ, 15 ದಿನ. ಸೊ 15 ದಿನದಲ್ಲೇ ನಮ್ಮ ಅಧ್ಯಕ್ಷ ಆಗಿರ್ಬೋದು, ನಮ್ಮ ಸಭಾಂಗಣ ಆಗಿರ್ಬೋದು, ರಾಜಕಾರಣಕ್ಕೂ ಯಾವ್ದಾದ್ರು ಬೇರೆ ಕೆಲಸಗಳಿದೆ ಆಗಲಿ, ಆದರೆ ಅಂಬೇಡ್ಕರ್ ಯಾವುದೇ ಬೇರೆ ಕೆಲಸಗಳು ಡಿಲೇ ಆಗಲಿ, ತಡ ಆಗಲಿ, ಅಂಬೇಡ್ಕರ್ಗೆ ಸಂಬಂಧಪಟ್ಟಂಥ ಕೆಲಸ ಏನಂದ್ರೆ ಡಿಲೇ ಆಗ್ಬಾರ್ದು, ಯಾಕಂದರೆ ಅದು ತುಂಬ ವಸ್ತುಂದ ಅಂದ್ಕೊಂಡಿದ್ದಾರೆ, ಮಾಡಲೇಬೇಕು ಅದನ್ನು. ಆದ ಅದಕ್ಕೋಸ್ಕರ ದಯವಿಟ್ಟು ಬೇಗನೆ ನೀವು ಚೆಕ್ಕು ಕೊಡಬೇಕು ಅಂತ ಒಂದು ನಮಗೆ ಒತ್ತಡ ಹೇರಿ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ನಾನು ಅದನ್ನು ಕೂಡ
ಚೆಕ್ ಅನ್ನ ಇಶ್ಯೂ ಮಾಡೋದಕ್ಕೆ ಇವತ್ತು ಸಾಧ್ಯ ಆಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷ ಆಗಿರ್ಬೋದು, ಈ ಒಂದು ಗ್ರಾಮ ಸದಸ್ಯರಾಗಿರ್ಬೋದು, ತಾಲೂಕಿನ ಪ್ರಭಾಕರ್ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ವಿಚಾರ, ಅಂಬೇಡ್ಕರ್ ಅವರು ಸಂವಿಧಾನವನ್ನು ತಗೊಂಡು ಬಂದರು, ತಗೊಂಡು ಬಂದ್ರ ಜೊತೆಗೆ ಸಮಾಜದಲ್ಲಿ ತುಳಿತಕ್ಕೊಳಗಾದಂತಹ ಜಾತಿಗಳೆಲ್ಲ ಏನಿದ್ದಾವೆ ಅವುಗಳಿಗೆ ಮೀಸಲಾತಿಗಳನ್ನು ಕೂಡ ಕಲ್ಪಿಸ್ಕೊಟ್ರು. ಅದು ಮೂಲ ಉದ್ದೇಶ ಇಷ್ಟೇ, ಮೀಸಲಾತಿಯನ್ನ ಬಳಸ್ಕೊಂಡು ಸಮಾಜದಲ್ಲಿ ಕೆಳಗಡೆ ಇರ್ತಕ್ಕಂಥ ಸಮುದಾಯಗಳು ಮೇಲ್ಮಟ್ಟಕ್ಕೆ ಬರಲಿ ಅಂತ ಅಂದ್ಬಿಟ್ಟು. ಸೊ ನಾನು ಈ ಒಂದು ಕಾರ್ಯಕ್ರಮದ ಮುಖಾಂತರ ತಮಗೆ ಕೇಳ್ಕೊಳ್ಳೋ ಬಯಸೋದು ಏನಂತಂದ್ರೆ, ಯಾವುದೇ ಜಾತಿ ಆಗಿರ್ಬೋದು, ಎಲ್ಲ ಜಾತಿನೂ ಒಂದೇ ಮನುಷ್ಯ ಅಂದಮೇಲೆ ಮನುಷ್ಯನೇ, ಜಾತಿ ತಪ್ಪು ಬಿಟ್ಬಿಡೋಣ. ಆದರೆ ಸಂವಿಧಾನದ ಆಶಯಕ್ಕೆ ಒಳಪಟ್ಟು ನಾನು ಹೇಳೋ ವಿಚಾರ ಏನಂತಂದ್ರೆ, ದಯವಿಟ್ಟು ತಮ್ಮ ಮಕ್ಕಳುಗಳನ್ನ ಒಂದು ಹೈಯರ್ ಸ್ಟಡೀಸ್ಗೂ ಓದಿಸಿ. ಅವ್ರು ಎಲ್ಲಿಯವರೆಗೂ ಮೆಡಿಕಲ್ ಓದ್ತಾರ, ಪ್ರತಿಯೊಂದು ಕೂಡ ನಿಮಗೆ ಸಂವಿಧಾನದಲ್ಲಾಗಿರ್ಬೋದು, ಸರ್ಕಾರದಲ್ಲಾಗಿರ್ಬೋದು, ಪ್ರತಿಯೊಂದು ಸವಲತ್ತುಗಳು ಖಂಡಿತ ಇದ್ದಾವೆ. ನಮ್ಮ ಗ್ರಾಮ ಪಂಚಾಯತ್ನೂ ಕೂಡ ತುಂಬ ಅನುಕೂಲಗಳು ಕೂಡ ನಾವು ಕೊಡ್ತೀವಿ. ಹಾಗಾಗಿ ವಿದ್ಯಾವಂತರನ್ನಾಗಿ ಮಾಡಿ. ಯಾವಾಗ ಮನುಷ್ಯ ವಿದ್ಯೆನ ಬೆಳಿತಾನೆ, ತಂತಾನಾಗೆ ಸಂಸ್ಕೃತಿಯಿಂದ ಹಿಡ್ಕೊಂಡು ಜ್ಞಾನದಿಂದ ಹಿಡ್ಕೊಂಡು ಪ್ರತಿಯೊಂದು ಕೂಡ ಪಡ್ಕೊಂತಾನೆ. ಹಾಗಾಗಿ ತಮ್ಮ ಮಕ್ಕಳನ್ನ ತಾವೇನೋ ಅವಿದ್ಯಾವಂತರಾಗಿರ್ಬೋದು ಅಂತ ಬೇರೆ ಮಕ್ಕಳ ಅವಶ್ಯಕತೆ ಇಲ್ಲ. ಈಗ ಸರ್ಕಾರಿ ಶಾಲೆಗಳಿದ್ದಾವೆ, ಅದರಲ್ಲೇ ತುಂಬ ಒಳ್ಳೆ ಕಲಿಕೆ ಗುಣಮಟ್ಟ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಿ ಶಾಲೆಯಲ್ಲೇ ಒಂದು ಓದಲು ಕೂಡ ಅವ್ರು ಹೆಚ್ಚಾಗಿ ಓದೋತರ, ಡಿಗ್ರಿ ಮಾಸ್ಟರ್ ಡಿಗ್ರಿ ಆ ಥರ ಓದೋತರ ತಗೊಂಡಲ್ಲಿ ನಾವು ಕೊಡ್ಬೋದು. ಆಮೇಲೆ ಇನ್ನೊಂದು ವಿಚಾರ, ಮೊನ್ನೆ ಕೂಡ ನಾವು ಒಂದು ಸಭೆ ಅಕ್ಟೋಬರ್ 2 ಗಾಂಧಿ ಜಯಂತಿ ದಿವಸ ಸಭೆ ಮಾಡ್ತಾ ಇದ್ವಿ. ಆ ಒಂದು ಸಭೆಯಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿ ಅಂತ ನಾವು ಮಾಡ್ಕೊಂಡಿದ್ವಿ. ಅಂದರೆ ತಂದೆ ಬಿಟ್ಟೋಗ್ಬಿಡ್ತಾನೆ, ತಾಯಿ ಒಬ್ಳೆ ಮಕ್ಕಳು ನೋಡ್ಕೊತಾ ಇರ್ತಾಳೆ, ಅಪ್ಪ ಇರಲ್ಲ, ಅಮ್ಮ ಇರಲ್ಲ, ಅಜ್ಜಿ ತಾತ ಯಾರು ಇರಲ್ಲ, ಆ ಥರ ಅನಾಥ ಮಕ್ಕಳಿರ್ತವೆ. ಸೊ ಆ ಥರ ಅನಾಥ ಮಕ್ಕಳಿದ್ರೆ ಈ ಮಕ್ಕಳ ಹಕ್ಕುಗಳ ಕಾವಲು ಸಮಿತಿ ಅಂತ ಏನಿದೆ, ಆ ಕಾವಲು ಸಮಿತಿ ಮುಖಾಂತರ ನೀವು ಜಿಲ್ಲಾ ಮಟ್ಟ ಅಥವಾ ತಾಲೂಕು ಮಟ್ಟದಲ್ಲಿ ಮಾಹಿತಿಯನ್ನು ಕೊಟ್ಟರೆ. ಡಿಎಸ್ಎಸ್ ಸಂಘಟನೆಯ ಹನುಮಂತರಾಯಪ್ಪನವರು ಹಾಡಿನ ಮೂಲಕ ಸಭೆಯನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯ ಸದಸ್ಯರಾದ ಅರುಂಧತಿ ನಾಗಲಿಂಗಪ್ಪ, ದೊಡ್ಡಣ್ಣ ನಾಗರಾಜು, ಓಂಕಾರ, ಮಲ್ಲಿಕಾರ್ಜುನ್, ಹನುಮಂತರಾಯಪ್ಪ, ನಾಗರಾಜ್ ಬಿಲ್ ಕಲೆಕ್ಟರ್, ಹಳ್ಳಪ್ಪ ವೆಂಕಟೇಶ್ ಕೊತ್ತೂರು, ಗುಂಡಪ್ಪ ಜಯರಾಮ್ ಕೊತ್ತೂರು, ಇನ್ನು ಅನೇಕ ಕಾರ್ಯಕರ್ತರು, ಊರಿನ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ರಾಮಪ್ಪ, ಸೀಕೆಪುರ, ಪಾವಗಡ ತಾಲೂಕು. ಕೇಳಿಸದೆ ಕಲಿಗಳೇ ಭೀಮಗೀತೆ, ಬುದ್ಧ ಭುವಿಯ ಬಾನೊಡಲಲ್ಲಿ ಮುಳುಗಿದ ಭೀಮಯುಗದ ನವಕ್ರಾಂತಿ ಗೀತೆ, ಬುದ್ಧ ಭುವಿಯ ಬಾನೊಡಲಲ್ಲಿ ಮುಳುಗಿದ ಭೀಮಯುಗದ ನವಕ್ರಾಂತಿ ಗೀತೆ, ಭೀಮಯುಗದ ನವಕ್ರಾಂತಿ ಗೀತೆ. ಕೇಳಿಸದೆ ಕಲಿಗಳೇ ಭೀಮಗೀತೆ, ಕೇಳಿಸದೆ ಕಲಿಗಳೇ ಭೀಮಗೀತೆ. ಯಶ ಕಂಡದ ಬಹುಭಾಗವನಾಳಿದ, ಯಶ ಕಂಡದ ಬಹುಭಾಗವನಾಳಿದ, ಮೌರ್ಯ ನಾಗ ಜನಾಂಗಕ್ಕೆ ಸೇರಿದವರು ನಾವೆಂದು, ಮೌರ್ಯ ನಾಗ ಜನಾಂಗಕ್ಕೆ ಸೇರಿದವರು ನಾವೆಂದು, ಮೌರ್ಯರ ಕುಲದ ಶೌರ್ಯದ ಕಿಡಿಗಳು ನಾಡನಾಳಿದ ಮಹಾನಾಯಕರು ನಾವೆಂದು, ಮರದ ಪುಟಗಳ ತೆರೆದು ತೋರುತ್ತ ಬಾನಲಿ ಮುಳಗಿದ ಭೀಮಗೀತೆ, ಭೀಮಯುಗದ ನವಕ್ರಾಂತಿ ಗೀತೆ. ಕೇಳಿಸದೆ ಕಲಿಗಳೇ ಭೀಮಗೀತೆ, ಕೇಳಿಸದೆ ಕಲಿಗಳೇ ಭೀಮಗೀತೆ. ಒಂದು ವರ್ಗವು ಮತ್ತೊಂದು ವರ್ಗದ ಮೇಲೆ ದಬ್ಬಾಳಿಕೆ ನಡೆಸಲು ಅಧಿಕಾರವೇ ಮೂಲ ಕಾರಣ, ಅಧಿಕಾರ ಮೂಲ ಕಾರಣ. ಎಲ್ಲ ಅಧಿಕಾರಗಳ ಕೀಲಿ ಕೈಯಂತೆ ಇರುವ ರಾಜಕೀಯ ಅಧಿಕಾರವನ್ನ ಕೈಗೆತ್ತಿಕೊಳ್ಳಿರಿ ಎಂದು ಬಾನಲಿ ಮುಳಗಿದ ಭೀಮಗೀತೆ, ಭೀಮಯುಗದ ನವಕ್ರಾಂತಿ ಗೀತೆ. ಕೇಳಿಸದೆ ಕಲಿಗಳೇ ಭೀಮಗೀತೆ, ಕೇಳಿಸದೆ ಕಲಿಗಳೇ ಭೀಮಗೀತೆ. ಬುದ್ಧ ಭುವಿಯ ಬಾನೊಡಲಲ್ಲಿ ಮುಳಗಿದ ಭೀಮಯುಗದ ನವಕ್ರಾಂತಿ ಗೀತೆ, ಬುದ್ಧ ಭುವಿಯ ಬಾನೊಡಲಲ್ಲಿ ಮುಳಗಿದ ಭೀಮಯುಗದ ನವಕ್ರಾಂತಿ ಗೀತೆ, ಭೀಮಯುಗದ ನವಕ್ರಾಂತಿ ಗೀತೆ, ಭೀಮಯುಗದ ನವಕ್ರಾಂತಿ ಗೀತೆ. ಕೇಳಿಸದೆ ಕಲಿಗಳೇ ಭೀಮಗೀತೆ. ಗ್ರಾಮ ಪಂಚಾಯತಿಯಿಂದ ಸುಪ್ರೀಂ ಫೈನಾನ್ಸ್ ಒಂದು ಇದರಲ್ಲಿ ಪ್ರಾಯೋಜನ ಮಾಡಿಕೊಂಡು ಈಗ ನಮಗೆ ನಿಮ್ಮದು ಈ ಒಂದು ಇದಕ್ಕೆ ಇದು ಮಾಡೋಕ್ಕೋಸ್ಕರ ನಿಮ್ಮ ಸಂಘ ಸಂಸ್ಥೆ ಯಾರು ಹೇಳಿದ್ರೆ ಅವ್ರ ಹೆಸರಿಗೆ ನಾವು ಚೆಕ್ ಮುಖ ಕೊಡ್ತೀವಿ.
ಈಗ ಕೊಡಕ್ಕೋಸ್ಕರ ಬಂದಿದ್ದೀವಿ. ಬೇರೆನೇನಿಲ್ಲ, ನೀವು ಇದೇ ತರ ಅಭಿವೃದ್ಧಿ ಮಾಡ್ತಾರೆ, ಮುಂದಿನ ದಿನಗಳು ನಮ್ಗೆ ಸಹಕಾರ ಇರುತ್ತೆ. ನಿಮಗೆ ತಂದೆ ತಾಯಿಗಳು ಅಕ್ಕ ತಂಗಿಯರು, ನನ್ನ ಮನವಿ ಏನಪ್ಪ ಅಂತಂದ್ರೆ, ಈ ಮೊಟ್ಟ ಮೊದಲ ಬಾರಿಗೆ ನಮ್ಮ ಸೀಕೆಪುರ ಗ್ರಾಮ ಪಂಚಾಯತಿಯಲ್ಲಿ ಹರಿಹರಪುರ ಅಂದ್ರೆ ಏನು ಅನ್ನೋದು, ಅದು ನಮ್ಮ ಅಂಬೇಡ್ಕರ್ ವಿಗ್ರಹ ಪ್ರತಿಷ್ಠಾಪನೆ ಅನ್ನೋದು ನನಗೆ ಒಂದು ಅನ್ನಿಸ್ತಾ ಇದೆ. ಅದು ಹರಿಹರಪುರದಿಂದಲೇ ಮೊಟ್ಟ ಮೊದಲಾಗಿ ಪ್ರಾರಂಭ ಆಗ್ತಾ ಇದೆ ಅನ್ನೋ ನನ್ನ ಒಂದು ಭಾವನೆ ಇದೆ. ಯಾಕಾಗಿ ಅಂತಂದ್ರೆ, ಆ ಪುಣ್ಯಾತ್ಮ ಇವತ್ತು ನಮಗೆ ಅವರು ಏನೋ ದಾರಿ ಮಾರ್ಗ ತೋರಿಸಿಲ್ಲ ಅಂದ್ರೆ ನಾನು ಕೂಡ ಇಲ್ಲಿ ನಿಂತ್ಕೊಂಡಕ್ ಮಾತಾಡಕ್ಕೆ ಅವಕಾಶ ಇರ್ತಿರಲಿಲ್ಲ. ಆತ ಕೊಟ್ಟಂತ ಒಂದು ಕೊಡುಗೆ ಬಹಳ ಒಂದು ಒಳ್ಳೆಯ ಒಂದು ಕೊಡುಗೆ. ನಮಗೆ ದೇವ್ರ ಅನ್ನೋದು ಅಂಬೇಡ್ಕರ್ ನಮಗೆ ದೇವ್ರು, ಯಾವುದೇ ದೇವರಲ್ಲ ನಮಗೆ. ಇಂಪಾರ್ಟೆಂಟ್ ಅನ್ನೋದು ನಮಗೆ ಅಂಬೇಡ್ಕರೇ ನಮಗೆ ದೇವ್ರು. ನಾ ಅದಕ್ಕೆ ನಾವು ಹೇಳೋದು, ನಮ್ಮ ಹರಿಹರಪುರ ಗ್ರಾಮದಾಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ಏನು ವಿದ್ಯಾಭ್ಯಾಸಕ್ಕೆ ಮಟ್ಟಮದಾಗಿ ನೀವು ಒತ್ತು ಕೊಡ್ಬೇಕು ನಮ್ಮ ಮಕ್ಕಳಿಗೆ. ಎಂದು ನಮ್ಮ ಪಿ ಡಿ ಓ ಸರ್ ಹೇಳಿದ್ರು, ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ಅವರು ಶಕ್ತಿಯಾಗಿ ಅವರು ಮುಂದಿನ ದಿನಗಳಲ್ಲಿ ಅವರು ಬಹಳ ಮುಂದೆ ಬೆಳೀತಾರೆ. ಅವರು ವಿದ್ಯಾಭ್ಯಾಸ ಅನ್ನೋದು ಇದ್ರೆ